ಒಂದೇರ್ತೀನಿ ಕೇಳಿ, ಬೆಡ್ ಸಿಗ್ತಾ ಇರೋದು ದೊಡ್ಡ ದೊಡ್ಡವರಿಗೆ, ಬಡವ್ರಿಗೆ ಸಿಗ್ತಾ ಇಲ್ಲ. ನೀವು ಕೇಳಿದ್ರೆ ಇಲ್ವೋ, ನಿನ್ನೆ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ಎರಡು ಆಸ್ಪತ್ರೆಗಳನ್ನು ರಿಸರ್ವ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಡವರಿಗೆ ಎಲ್ಲಿದೆ, ಸಾಮಾನ್ಯ ಜನಗಳಿಗೆ ಎಲ್ಲಿದೆ? ಯಡಿಯೂರಪ್ಪನವರು ಕುಮಾರಸ್ವಾಮಿ ಇವರುಗಳಿಗಿರ್ಬೋದು, ಸಾಮಾನ್ಯ ಜನಗಳ ಗತಿ ಏನು, ಬಡವರ ಗತಿ ಏನು? ಅವರು ಆಮ್ಲಜನಕ ಇಲ್ಲದೆ ಸಂಪೂರ್ಣವಾಗಿ ಆಂಬುಲೆನ್ಸ್ನಲ್ಲಿದ್ದಾರೆ ಮತ್ತು ಹೆಣಗಳನ್ನು ಸುಡೋಕ್ಕಾಗ್ತಾ ಇಲ್ಲ, ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ ಸರ್ಕಾರಕ್ಕೆ. ಹೆಣಗಳು ಹೆಂಗೆ ಲೈನ್ ಬೈ ಲೈನ್ ಹೆಣಗಳಿದೆ, ಗೌರವ ಕೊಡಬೇಕು, ಸಂಸ್ಕಾರ ಗೌರವದಿಂದ ಆಗಬೇಕು. ಸರ್ಕಾರ ಎಚ್ಚರ, ನೀವು ಲಾಕ್ಡೌನ್ ಮಾಡಿದ್ರೆ ನಾವು ಲಾಕ್ಡೌನ್ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆ. ಯಡಿಯೂರಪ್ಪನವರಿಗೆ ನಾನು ಏನು ಹೇಳಬೇಕು ಗೊತ್ತಿಲ್ಲ. ಅವರು ಈಗ ಎರಡನೇ ಸಾರಿ ಅವರಿಗೆ ಕೊರೋನಾ ಬಂದಿದೆ ಮತ್ತು ಕೆಲವು ರಾಜಕಾರಣಿಗಳಿಗೂ ಬಂದಿದೆ, ಅನೇಕರಿಗೆ ಬಂದಿದೆ. ಅದು ಅವರೆಲ್ಲರೂ ಗುಣಮುಖರಾಗಲಿ, ಒಳ್ಳೆಯವರಾಗಲಿ, ಕುಮಾರಸ್ವಾಮಿನೂ ಗುಣಮುಖರಾಗಲಿ, ಯಡಿಯೂರಪ್ಪನವರು ಗುಣಮುಖರಾಗಲಿ, ದೇವರವರು ಒಳ್ಳೇದು ಮಾಡಲಿ. ಆದರೆ ನಮ್ಮ ಜನ ಉಳಿಸಿ, ಪ್ರಾಣ ಉಳಿಸಿ, ಪ್ರಾಣ ಉಳಿಸಿ, ಪ್ರಾಣ ಉಳಿಸಿ, ಆಮ್ಲಜನಕ ಕೊಡಿ, ಪ್ರಾಣ ಉಳಿಸಿ, ಇದು ಒತ್ತಾಯ. ಎಚ್ಚರ ವಹಿಸಲು ವಿಫಲವಾಗಿದ್ದಾರೆ. ಕರೋನಾ ತಡೆಯುವಲ್ಲಿ ಕರ್ನಾಟಕ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ತಮಗೆ ಹೇಳೋದಾದರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಕೊರೋನಾ ಬಂದಿದೆ, ಅವರು ಶೀಘ್ರ ಗುಣಮುಖರಾಗಲಿ, ಅವ್ರು ಒಳ್ಳೆಯದಾಗಲಿ. ಆದರೆ ಅವ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ತಮಗೆ ಹೇಳೋದಾದರೆ ಸರ್ಕಾರಿ ಆಸ್ಪತ್ರೆಗಳು ನರಕ, ಯಮಲೋಕ. ಸರ್ಕಾರಿ ಆಸ್ಪತ್ರೆಗಳು ಬೆಂಗಳೂರು ಒಂದೇ ಅಲ್ಲ, ಕರ್ನಾಟಕದ ಉದ್ದಗಲಕ್ಕೂ ಸರ್ಕಾರಿ ಆಸ್ಪತ್ರೆಗಳು ನರಕ, ಯಮಲೋಕವಾಗಿವೆ. ಹಾಸಿಗೆಗಳಿಲ್ಲ, ಆಮ್ಲಜನಕ ಇಲ್ಲ, ವೆಂಟಿಲೇಟರ್ ಇಲ್ಲ, ಮಂಚಗಳಿಲ್ಲ, ಆಂಬ್ಯುಲೆನ್ಸ್ಗಳು ಸುತ್ತಾಡ್ತವೆ ಅಲ್ಲೊಂದು ಇಲ್ಲೊಂದು. ಸರ್ಕಾರ ಒಂದು ಭದ್ರವಾದಂಥ ವ್ಯವಸ್ಥೆ ಮಾಡಿಲ್ಲ. ಸರ್ಕಾರ ಅಂದರೆ ಈಗ ಮುಖ್ಯಮಂತ್ರಿಯವರು ಆಸ್ಪತ್ರೆಯಲ್ಲಿದ್ದಾರೆ, ಅವ್ರ ಪರವಾಗಿ ಮೂರು ಜನ ಮಂತ್ರಿಗಳು